नंजा एलिवा ओडतिद्या ओ अम्मोरु हरिवे सोप्पु हेच्चु अंद्रो देश निन्ने ई वेगवाद प्रयाणद गुरि कोसंब्री माडि होट्टे इरोरिगेल्ल गडद्दागि बड्सोदु आद्रे नन्न गुरि कोंच तिळ्को बा निन्नन्न इल्लि कूरिस्कोंडु बा कूत्को कूत्को निन्न इल्लि कूरिस्कोंडु स्पीड तगोंडु रम्मि आडोदु केट ಬೇಸರವನ್ನೆಲ್ಲ ಕತ್ತರಿಸಿ ಕತ್ತರಿಸಿ ಕೊಲ್ಲೋದು ಕಡೆಗೊಂದಿನ ಕಣ್ಣಿಗೆ ಕಂಡ ರಸ್ತೆ ಇಟ್ಕೊಂಡು ಸುಮ್ಮನೆ ಹೋಗ್ತಿರೋದು ಇಸ್ಪೀಟ್ ರಾಜ ಇಸ್ಪೀಟ್ ರಾಣಿ ಇಸ್ಪೀಟ್ ಗುಲಾಮ ಆಟ ಮುಗ್ದ ಕೂಡ್ಲೆ ಹೋಗೋಕೊಂದು ರಸ್ತೆ ನನಗೆ ಇಸ್ಪೀಟ್ ಬರಕ್ಕಿಲ್ಲ ಸರ್ ನಾನು ಹೇಳ್ಕೊಡ್ತೀನಿ ನನ್ನ ಹತ್ರ ದಂಡಿ ಇಲ್ಲ ಸರ್ ನಾನು ರೊಕ್ಕ ಕೊಡ್ತೀನಿ ಅಮ್ಮೋರು ನನಗೆ ಭೂತ ಬಿಡಿಸ್ತಾರೆ ಸರ್ ಅಮ್ಮ ಅಮ್ಮ ಅವ್ರು ನನಗೂ ಅಮ್ಮ ಅಂತ ನಿನ್ನೋ ನಿಮ್ಮ ಅಮ್ಮರಲ್ವ ಸರ್ ಹಾಗಾದ್ರೆ ಹೇಳು ನಿನ್ನ ಅಪ್ಪ ಕಳ್ಳತನ ಮಾಡಿ ಹಣ ತರ್ತಾ ಇದಾನೆ ನಿನ್ನ ಅಮ್ಮ ಆ ಹಣದಲ್ಲೇ ನಿಮಗೆ ಹೆಂಗಿ ಕೊಡಿಸ್ತಾಳೆ ನಿನ್ನ ಕಾಲೇಜಿಗೆ ಕಳಿಸ್ತಾಳೆ ನಿನಗೆ ಮೃಷ್ಟಾನ್ನ ಭೋಜನ ಮಾಡಿಸ್ತಾಳೆ ಅಂತ ಹಿಡ್ಕೋ ನೀನು ವಿದ್ಯಾವಂತ ಶಕ್ತಿವಂತ ಆಗ್ತೀಯ ನೀನೇ ಶ್ರೇಷ್ಠ ಪುರುಷ ಅಂತ ಅಮರಿತೀಯ ಆದ್ರೆ ಇದ್ದಕ್ಕಿದ್ದ ಹಾಗೆ ಒಂದರೊಂದು ಬೆಳಿಗ್ಗೆ ನಿಮ್ಮ ಅಪ್ಪ ಕಳ್ಳ ನಿನ್ನ ಅಮ್ಮನ ಜೀವನವನ್ನು ದೊಡ್ಡ ಗುಟ್ಟಿನ ಮೊಟ್ಟೆ ಅಂತ ಗೊತ್ತಾದ ಕೂಡಲೇ ಏನಾಗುತ್ತೆ ಆ ಏನಾಗುತ್ತೆ ನಿನ್ನ ನಾಡಿ ನಾಡಿಯಲ್ಲಿ ಪಾಪ ಪಶ್ಚಾತಾಪ ಹೆಡೆ ಇರುತ್ತೆ ನಿನಗಿದೆಲ್ಲ ಅರ್ಥ ಆಗಲ್ಲ ಇಲ್ವಾ ನನ್ನ ನೆತ್ತಿ ನೋಡು ಸರ್ ಸರ್ ನೆತ್ತಿ ಎಲ್ಲ ಬೋಳ್ಬೋಳ್ ಆಗ್ತಿದೆ ಅಲ್ವಾ ಇಲ್ವಲ್ಲ ಸರ್ ಹಾಗಾದ್ರೆ ಬರಿ ಮನಸು ಬೋಳ್ ಆಗ್ತಿರಬೇಕು ನನಗೆ ಗೊತ್ತೋ ಇದು ನಿನಗೆ ಅರ್ಥ ಆಗಲ್ಲ ಯುವರ್ ಹ್ಯಾಪಿ ಫೆಲೋ ಇದು ನಿನಗೆ ಅರ್ಥ ಆಗಲ್ಲ ಅಲ್ಲ ಸುಖ ಪುರುಷ ಕಣೋ ನೀನು ಯಾರು ನೋಡು ಯಾರು ನೋಡೋದು ನಮಸ್ಕಾರ ನಮಸ್ಕಾರ ಜಗನ್ನಾಥಪ್ಪ ಚೆನ್ನಾಗಿದ್ದೀಯಾ ಸರಸ್ವತಿ ಕಟಾಕ್ಷಕ್ಕೆ ಬಂದ್ರು ಒಳ್ಳೆ ಅಣ್ಣ ಒಳ್ಳೆ ಮಗ ಒಳ್ಳೆ ಸ್ನೇಹಿತ ನೀನು ಮನೆಗೆ ಬಂದವರಿಗೆ ನಿಂದ ಎಂತ ಗೌರವ ಏನು ಕತೆ ಒಂದು ಊರಿಗೆ ಒಂದು 10 ಜನ ನಿನ್ನಂತವರು ಇದ್ಬಿಟ್ರೆ ನನ್ನಂತವರು ಇದ್ರೆ ಎಲ್ಲ ಉದ್ದಾರ ಎಲ್ಲ ಸೌಖ್ಯ ಹಸು ಹಾಲು ಕೊಡುತ್ತೆ ಎಮ್ಮೆ ಕರುಯುತ್ತೆ ಸೂರ್ಯ ಪೂರದಲ್ಲಿ ಮೂಡತಾನೆ ಹುಡುಗಿರು ಮದುವೆ ಆಗ್ತಾರೆ ಮಂತ್ರಿಗಳು ಭಾಷಣ ಮಾಡ್ತಾರೆ ಪುಡಾರಿಗಳು ಅದನ್ನ ಮೆಚ್ಚುತ್ತಾರೆ ಎಲೆಕ್ಷನ್ ಕ್ಯಾಬಿನೆಟ್ ಸನ್ಮಾನ ನಾಮಪತ್ರ ದೇಶಪ್ರೇಮ ದೇಶೋದ್ಧಾರ ಅಜ್ಞಾನ ಕ್ಷಾಮ ಈ ಏಳು ಸುತ್ತೆ ಕೋಟೆ ನಡುವೆ ನಾನು
ನನ್ನ ತಂಗಿ ಕಮಲ, ನಮ್ಮ ನಂಜ, ನನ್ನ ಸ್ನೇಹಿತ ಕೃಷ್ಣಮೂರ್ತಿ. ರಸಿಕರ ಮಾತು ಸಸಿ ಉದಿಸಿ ಬಂದಂತೆ. ಹೌದು, ಹೇಗಿದೆಯಾ ಜಗನ್ನಾಥಪ್ಪ? ಚೆನ್ನಾಗಿದೆಯಾ ತಾನೇ? ತೋಟದಲ್ಲಿ ಕೆಲಸ ಮಾಡ್ತೀವಿ. ಅದೇ ಅವತ್ತು ನೀನು ನನ್ನ ನೆಲ ಕೊಸ್ತಿದ್ರಲ್ಲ, ಅದೇ ತಾನೇ? ಹೌದು, ಅದಾದ್ಮೇಲೆ ಊಟ. ಅದೆಲ್ಲ ಯಾಕೆ ಹೇಳಿದೆ ಅಂದ್ರೆ, ಯಾವ್ದಾದ್ರು ಕೆಲ್ಸಕ್ಕೆ ಸೇರಿ ಯೋಚನೆ ಮಾಡಿದ್ಯಾ ಅಂತ. ಹೇಗೂ ಎಂ ಎ ಮಾಡ್ಕೊಂಡಿದ್ಯಾ? ಶಟಪ್, ಊಟ ಆದ್ಮೇಲೆ ರಿಸ್ಪೆಕ್ಟ್ ರಂಗಣ್ಣನ ಜೊತೆ. ಅದಿರ್ಲಿ, ನಿನ್ ತಂದೆ ನಿನ್ನ ಡೆಲ್ಲಿ ಕರ್ಕೊಂಡು ಹೋಗಿ. ತಂದೆ ಅಲ್ಲ, ಮಿನಿಸ್ಟರ್. ಅರೆ, ಎರಡು ಒಂದೇ ಅಲ್ವೇನಪ್ಪ? ನಿನ್ನ ಡೆಲ್ಲಿ ಕರ್ಕೊಂಡು ಹೋಗಿ. ಯಾವನು ಕರ್ಕೊಂಡು ಹೋಗಿಲ್ಲ, ನಾನೇ ಹೋಗಿದ್ದು. ನಂಜ, ಏ ನಂಜ, ಬರ ಇಲ್ಲಿ. ನನ್ನ ಹತ್ರ ಹೋಗಿ ಕೋಸಂಬರಿ ಮಾಡ್ಬೇಕಂತ ಸುಳ್ಳು ಬೋಗಲೆ ತಾನೆ? ಸುಳ್ಳೈತ, ಸುಳ್ಳೈತ. ನಮ್ಮ ತಾಯಿ ನೋಡ್ಬೇಕು ತಾನೆ? ಡೆಲ್ಲಿಲಿ ಗೊತ್ತಾಯ್ತು, ಸುಳ್ಳು ಮೋಸ ಪಾಪದ ಮೇಲೆ ಬೆಳೆದ ನಾನು ಇಲ್ಲ ಚೊಕ್ಕವಾಗಿ ಬದುಕಬೇಕು, ಇಲ್ಲ ಚೊಕ್ಕವಾಗಿ ಸಾಯ್ಬೇಕು ಅಂತ. ನಿಮಗಿದು ಅರ್ಥ ಆಗಲ್ಲ. ನಮ್ಮ ತಾಯಿ ಹತ್ರ ಮಾತಾಡ್ಬೇಕು ತಾನೆ? ಕೆಲಸ ಇತ್ತು, ಬರ್ಲಿ ಬರ್ಲಿ, ನಿಧಾನಕ್ಕೆ ಬರ್ಲಿ. ಹೌದು, ನೀನ್ ಡೆಲ್ಲಿಲಿ ಯಾರೋ ಸ್ನೇಹಿತರು ನೋಡೋಣ ಅಂತ ಕರ್ನಾಟಕ ಭವನಕ್ಕೆ ಹೋದೆ. ತಪ್ಪು ವಿಳಾಸ ತಗೊಂಡು 15ನೇ ರೂಮ್ಗೆ ಹೋದೆ. ಬೀಗ ಹಾಕಿತ್ತು, ಕಾಯ್ತಾ ಕೂತೆ. 10 ನಿಮಿಷದಲ್ಲಿ ಬಣ್ಣ ಬಣ್ಣ ಚಿಟ್ಟ ಜೊತೆ ಅಲ್ಲಿಗೊಬ್ಬ ಬಂದ. ಆ ಸಂಗತಿ ಬಿಡಪ್ಪ, ಪೇಟೆ ಪಟ್ಟಣದಲ್ಲಿ ಎಷ್ಟೋ ನಡೀತಾ ಇರುತ್ತೆ. ಆತ ಯಾರು ಗೊತ್ತಾಯ್ತಾ? ಅದ್ ಮಾತೇ ಬಿಡು ಅಂತೀನಿ. ಬಿಡಲ್ಲ ರಾಮಣ್ಣ, ಬೆಳ್ಳಗಿದ್ದೆಲ್ಲ ಹಾಲು ಕರ್ರಾಗಿದ್ದೆಲ್ಲ ಕೋಗಿದೆ ಅಂತ ತಿಳ್ಕೊಂಡಿದ್ದ ನನಗೆ ಶಾಕ್ ಆಯ್ತು. ನನ್ನ ತಂಗಿ ಕಮಲನ ಹತ್ರ ಬಂದ ಹೇಳ್ದೆ, ಕಮಲ ಅಪ್ಪ ಬಸವೇಶ್ವರನ ಅಪರಾವತಾರ ಅಂತಿದ್ದಲ್ಲ, ಹೇಗಿದೆ ಅಂದೆ. ಅದಾದ್ಮೇಲೆ ಆಕೆಗೆ ಏನೇನಿದೆ ಗೊತ್ತಾ? ಅದಂತೂ ತುಂಬಾ ಸಖತ್ತಾಗಿದೆ. ಪ್ಯಾಂಟ್ ಎಣಿಸಿದ್ದು? ಪ್ಯಾಂಟ್ ಎಣಿಸಿದ್ದು ಹಾಗಂದ್ರೆ ಅದೇನ್ ಮೊಂಡ್ ತಲೆನ್ರಿ ನಿಮ್ದು? ಪ್ಯಾಂಟ್ ಎಣಿಸಿದ್ದು ಅಂದ್ರೆ ಹಾದಿಲ್ ಹೋಗೋರ್ ಪ್ಯಾಂಟ್ ಎಣಿಸಿದ್ದು ಅಂತ ಅರ್ಥ. ಅಂದ್ರೆ ಹಾದಿಲ್ ಹೋಗೋರ ಪ್ಯಾಂಟ್ ಲೆಕ್ಕ ಹಾಕಿದ್ದು ಅಂತ. ಹಾಗೆ ಅದಿರ್ಲಿ, ನಾನು ಇವಾಗ ಯಾಕೆ ಬಂದೆ ಅಂದ್ರೆ, ನಿನ್ ತಂಗಿ ಮದುವೆ ವಿಚಾರ. ಏ ಗೊತ್ತು, ಸ್ವಲ್ಪ ಕೇಳಿ. ಪ್ಯಾಂಟ್ ಎಷ್ಟಿದ್ವು ಗೊತ್ತಾ? ಎಷ್ಟು? ಗಂಡಸರ ಪ್ಯಾಂಟು 543, ಹೆಂಗಸರ ಪ್ಯಾಂಟು 271. ಹುಡುಗ ಹುಡುಗಿನ ಬಾಕ್ಸಿದ್ರೆ ಒಂದು ಹುಡುಗಿಗೆ ಇಬ್ರು ಹುಡುಗರು ಅಂತಾಯ್ತು, ಇನ್ನೂ ಒಂದು ಪ್ಯಾಂಟ್ ಮಿಕ್ತು. ಅದ್ ಯಾರಿಗೆ ಗೊತ್ತಾ? ನಮ್ಮ ಅಪ್ಪನಂತ ಮುದಿ ಮಪ್ಸ್ಗೆ ಡೆಲ್ಲಿ ಚಳಿಲಿ ಪ್ರೊಟೆಕ್ಷನ್. ಸರಿ ಅಪ್ಪ ಸರಿ, ಡೆಲ್ಲಿಗೆ ಹೋಗಿ ದೊಡ್ಡ ಕೆಲಸ ಮಾಡ್ಕೊಂಡ್ ಬಂದೆ. ಈ ನಿಮ್ ತಂದೆ ನಿನಗೊಂದು ಕೆಲಸ ಕೊಡ್ಸಿ ನೆಮ್ಮದಿ ಹಾಗೆ ಬಾಳ ಹಾಗೆ ಮಾಡ್ಬೇಕು ಅಂತಿದ್ರೆ ಅದೇನು ಆದಾಗ ಕಾಣ್ಲಿಲ್ಲ, ಎಲ್ಲ ಪರಮಾತ್ಮನ ಇಚ್ಛೆ. ಅದಿರ್ಲಿ, ನಾನು ಇವಾಗ ಯಾಕೆ ಬಂದೆ ಅಂದ್ರೆ, ನಮ್ಮ ತಾಯಿನ ಕಾಣೋಕೆ. ಹಾ ಹಾ, ಅದೇ ಆ ಹಿರಿಯ ಹುಡುಗ ಇಂಜಿನಿಯರಿಂಗ್ ಪರೀಕ್ಷೆ ಕೂತಿದ ಅಂತ ಹೇಳಿದ್ನಲ್ಲ, ಅದನ್ನ ತಂದೆ ಸಿಕ್ಕಿದ್ರು. ಹೀಗೆ ಮಾತಿಗೆ ಮಾತು ಬಂದು ನಮ್ಮ ವ್ಯವಸಾಯ ಮಂತ್ರಿ ಶಾಂತ್ ಮಲ್ಲಪ್ಪನವ್ರ ಮಗಳಿದ್ದಾಳೆ, ನೋಡಿ ನಿಮ್ ಮಗನಿಗೆ ಒಕ್ಕೆ ಆದ್ರೆ ತಂದ್ಕೊಳ್ಳಿ ಅಂತ ಹೇಳಿದ್ರೆ. ಹಿಂಗ್ ಆಡಿ ಆಡಿ ಮಾತಾಡಿ. ಅದೇ ಮದುವೆ ವಿಚಾರ ಕೊಂಚ ಡೆಲಿಗೇಟ್ ನೋಡು. ರೀ ಡೆಲಿಗೇಟ್ ಅಲ್ಲ ರೀ ಅದು, ಡೆಲಿಕೇಟ್. ಹಾ ಹಾ, ಅದೇ ಅದೇ ಆ ವಿಚಾರನೇ ನಿಮ್ ತಾಯಿ ಹತ್ರ ಮಾತಾಡೋಣ ಅಂತ ಬಂದೆ. ಮನೆ ಇದ್ದಾರೆ ತಾನೇ? ಅದಕ್ಕೇನಂತೆ ಅದಕ್ಕೇನಂತೆ, ನಮ್ಮ ತಾಯಿ ಹತ್ರ ಗಂಟೆ ಗಂಟೆ ಗಟ್ಟಲೆ ಮಾತಾಡಿ. ನಂಜ, ಏ ನಂಜ, ಬಾರೋ ಇಲ್ಲಿ ಹತ್ರ ಬಾರೋ. ಯಾಕೋ ಹಂಗೆ ಎದುರ್ಕೋತೀಯ, ಹತ್ರ ಬಾ 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 ಬಾ, ಕೂತ್ಕೋ ಬಾ, ಮೇಲೆ ಕೂತ್ಕೋ. ಈ ರಾಮಣ್ಣವ್ರಿಗೆ ನಿಜ ಹೇಳು. ಈ ರಾಮಣ್ಣವ್ರ ಬಗ್ಗೆ, ನಮ್ಮ ತಾಯಿ ಬಗ್ಗೆ ಆಚೆ ಜನ ಏನು ಮಾತಾಡ್ಕೋತಾರೆ? ಆ ಷಣ್ಮುಖಪ್ಪ ಸೋಮವಾರ ಏನಂದ ಅಂತ ಒಂಚೂರು ಹೇಳು. ಹಾಳಾಗೋಗ್ಲಿ ಬಿಡಿ ಸರ್, ಸುಳ್ಳು ಹೇಳಿದ್ಯೋ ಹೊಟ್ಟೆಲಿ ಬಾಕು ಬೀಳುತ್ತೆ ರಾಜಕಾಲ್ ಹೇಳ್ತೀಯ ಅಥವಾ ಹೇಳಯ್ಯ? ಹೇಳು ಅದಕ್ಕೆ ಅಂತ ಹೇಳು. ಅವ ಏನ್ ಬಿಡಿ ಸರ್, ಮನುಷ್ಯರ ಬುದ್ಧಿನೇ ಹಂಗೆ. ನಿಮ್ಮ ಅಮ್ಮ ಹೆಂಗಿದ್ದಾರೆ ಅಂದ, ವೈನಾಗಿದ್ದಾರೆ ಅಂದೆ. ಅದಕ್ಕ ಅವನು ನಿಮ್ಮ ಮಂತ್ರಿ ಡೆಲ್ಲಿಗೆ ಈ ರಾಮಣ್ಣ ತಮ್ಮ ಜಾಂಗ ಸರ್. ಕೂತ್ಕೊಳ್ಳಿ ಕೂತ್ಕೊಳ್ಳಿ, ಅದರಿಂದ ನನಗೇನು ಬೇಜಾರಿಲ್ಲ. ನೀವೆಂಥ ಸತ್ಯಸಂಧರು ಏಕಪತ್ನಿ ವ್ರತರು ಅಂತಲೂ ನಂಗೆ ಚೆನ್ನಾಗಿ ಗೊತ್ತು. ನಮ್ಮ ತಾಯಿ ಎಂಥ ಮಹಾಸಾಧ್ವಿ ಅಂತಾನೂ ಬಲ್ಲೆ. ಇಬ್ರು ಸೇರಿಕೊಂಡು ಕಮಲನ್ ಮದುವೆ ಮಾಡಬೇಕು ಅಂತ ಭಗೀರಥ ಪ್ರಯತ್ನ ಮಾಡ್ತಿದ್ದೀರಾ. ಚಲೋ ಕೆಲಸ ಚಲೋ ಕೆಲಸ. ಆದರೆ ಈ ಮನೆ ನಾನೊಬ್ಬ ಮನುಷ್ಯ ರಾಮಣ್ಣ. ಮನುಷ್ಯ ಅಲ್ಲ ಅನ್ನೇ ನಾನು. ನನ್ನ ತಂಗಿ ಮದುವೆ ವಿಚಾರದಲ್ಲಿ ನನಗೂ ಮಾತಾಡೋ ಹಕ್ಕಿದೆ. ಆಕೆ ಜಗತ್ತು ಏನಂತ ಅರ್ತಿದ್ದು ನನ್ನಿಂದ, ಜನರು ಗೊತ್ತಾದದ್ದು ನನ್ನಿಂದ, ಪುಸ್ತಕ ಓದದ್ದು ನನ್ನಿಂದ.
ತಂಗಿನ ಬುದ್ಧಿವಂತೆ ಮಾಡಿದ್ಯಾ ಅನ್ನು. ಆದ್ರೆ ತನ್ನ ಮದುವೆ ವಿಚಾರದಲ್ಲಿ ನನ್ನ ತಂಗಿಗೇನೆ ಎಲ್ಲರಿಗಿಂತ ಜಾಸ್ತಿ ಹಕ್ಕು ಇರೋದು. ಹಕ್ಕು 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 ಒಳ್ಳೆ ಹಕ್ಕು ಬಾಧ್ಯತೆ ಮೇಲೆ ಭಾಷಣ ಮಾಡ್ತೀಯಲ್ಲೋ ಜಗನ್ನಾಥಪ್ಪ. ನೋಡು ನಾನು ಯಾಕೆ ಬಂದೆ ಅಂದ್ರೆ ನಿನ್ ತಂಗಿನೂ ಒಂದು ಮಾತು ಕೇಳೋಣ. ಇವತ್ತು ನಾಳೆ ನಿನ್ ತಂದೆನು ಬರ್ತಾರೆ, ಅವನು ಒಂದು ಮಾತು ಕೇಳೋಣ. ಆ ಹುಡುಗನ ಕಡೆಯವ್ರನ್ನು ಒಂದು ಮಾತು ಕೇಳೋಣ. ಎಲ್ಲ ಸರಿ ಹೋದ್ರೆ ಮದುವೆ ಆಗುತ್ತೆ, ಇಲ್ಲದಿದ್ರಿಲ್ಲ. ನೋಡು ನಾನು ಹೇಳೋದು ಇಷ್ಟು, ವಯಸ್ಸಿಗೆ ಬಂದಿರೋ ಹುಡುಗಿ ಮನೇಲಿ ನಿಟ್ಟುಸಿರು ಬರ್ತಾ ಬಿಡ್ತಾ ಕೂತಿದ್ರೆ ಏನ್ ಚಂದ ಹೇಳು. ಅಲ್ಲ ರೀ, ನಮ್ ತಂಗಿ ಕಮಲ ವರ್ಣಿಗಾಗಿ ನಿಟ್ಟುಸಿರು ಬಿಡ್ತಾ ಕಾಯ್ತಾಳೆ ಅಂತ ನಿಮ್ಗೆ ಹೇಗ್ರಿ ಗೊತ್ತಾಯ್ತು? ಹೇಗೆ ಅಂದ್ರೆ ಅದೇ ಬೆಂಕಿ ಇಲ್ದೆ ಹೊಗೆ ಆಡತ್ತಾ ಅಂತಾರಲ್ಲ ಹಾಗೆ. ಯಾವ್ದ್ರಿ ಹೊಗೆ? ನಿಮ್ಮಂತ ಮುಟ್ಟಾಳ್ರ ಕೈಗೆ ಒಂದ್ ಮನೆ ವ್ಯವಹಾರ ಕೊಟ್ರೆ ಹೊಗೆ ಗಿಗೆ ಏನಿಲ್ಲ, ಎಲ್ಲ ನಿರ್ಣಾಮ ಆಗೋಗುತ್ತೆ. ಮಾತಾಡ್ತಿರೋದು ತಲೆ ನೆಟ್ಟಿಗಿದೆ ಇಲ್ಲೋ ಏನೋ ಪಿತ್ತ. ನೀನಂತ ಲಫಂಗ ಜೊತೆ ಕಿತ್ತಾಡ ಕೆಲಸ ಅನ್ಕೊಂಡ್ಬಿಟ್ಟಿದ್ಯಾ? ಏನೋ ನಿನ್ ತಾಯಿ ಹೇಳಿದ್ರು ಅಂತ ಬಂದೆ. ಸಿಕ್ಕಾಗಿಲ್ಲ ಮಿನಿಸ್ಟ್ರು ಮನೆ ಕಡೆ ಜವಾಬ್ದಾರಿ ನಿಂದು ಅಂತ ಬೀಳಿಸ್ತಾರೆ. ಇಲ್ಲಿ ನೋಡಿದ್ರೆ ನೀನ್ ಇಲ್ಲಿ ಹೀಗೆ ಇರ್ತೀಯಾ? ಜಗನ್ನಾಥ ಯಾಕೋ ಈಗ ಕಿರಿಸ್ತಾ ಇದ್ಯಾ? ಇಲ್ಲ ಈಗ ತಾನೇ ಬಂದೆ, ನಿಮ್ ಕುಮಾರ ಹತ್ರ ಮಾತಾಡ್ತಾ ಇದ್ದೆ. ಅಬ್ಬಾ ಹ್ಯಾಕ್ ಸುಳ್ಳು ಹೇಳ್ತೀರಿ ರಾಮಣ್ಣ, ಈಗ ತಾನೇ ಹೇಳ್ತಿದ್ರು ನೀನೊಬ್ಬ ಹುಚ್ಚ ಲಫಂಗ ಪಿತ್ತ ನೆತ್ತಿಗೇರಿರೋನು, ನಿನ್ ಜೊತೆ ನಾನು ಮಾತಾಡಲ್ಲ ಅಂದ್ರು. ನಾನು ಅಮ್ಮ ಬೇಕಾ ಅಂದೆ, ಅವ್ರ ಹತ್ರ ಆದ್ರೆ ಆರಾಮ ಕುತ್ಕೊಂಡು ಮಾತಾಡ್ಬೋದು ಅಂದ್ರು. ಹೇಳಿದ್ದೆಲ್ಲ ಹ್ಯಾಕ್ ತಿರ್ಗಾ ಮರ್ಗ ಮಾಡಿ ಹೇಳ್ತೀಯಲ್ಲೋ ಜಗನ್ನಾಥಪ್ಪ. ನೀನ್ ಎಂತ ಪ್ರತಿಭೆ ಇದೆ, ಎಂತ ಮಂತ್ರದಲ್ಲಿ ಹುಟ್ಟಿದ್ಯಾ, ಎಲ್ಲ ಹಾಳು ಮಾಡ್ಕೋತಾ ಇದೆಯಲ್ಲೋ. ಹಾ ಹೋಗ್ಲಿ ಬಿಡಿ ಚಿಲ್ಲರೆ ವಿಚಾರ. ಅಮ್ಮ ರಾಮಣ್ಣವರು ಕಮಲನ್ ಮದುವೆ ವಿಚಾರ ಮಾತಾಡಕ್ ಬಂದಿದ್ದಾರೆ, ನಾನ್ ಯಾಕೆ ಇಲ್ಲಿದ್ದು ಶಿವ ಪೂಜೆಯಲ್ಲಿ ಕರಡಿ ಬಿಟ್ಟಾಗೆ ಹಾಲಲ್ಲ, ರಾಮಣ್ಣವ್ರ ಪೂಜೆಯಲ್ಲಿ ಕರಡಿ ಬಿಟ್ಟಾಗೆ ನಾನು ಒಳಗಿರ್ತೀನಿ. ಕಮಲ ಇದ್ದಾಳ? ಏನ್ ಮಾಡ್ತಿದ್ದಾಳೆ? ಮಿನಿಸ್ಟರ್ ನಾಳೆ ಬರ್ತಾರಂತ, ಸುಖವಾಗಿದ್ದಾರಂತ? ಅದನ್ನೇನು ಬರ್ತಿಲ್ಲ, ಅವ್ರಿಗೆ ಪುರ್ಸೊತ್ತ ಎಲ್ಲಿ ಹೇಳಿ? ಮೀಟಿಂಗ್, ಭಾಷಣ, ದಂಧೆ, ತಕರಾರು, ಈ ಸೆಷನ್ ತುಂಬಾ ಸುಸ್ತಾಗಿದ್ದಾರೆ ಅಂತ ಕಾಣ್ತಾರೆ. ಮೊನ್ನೆ ಜ್ವರ ಬೇರೆ ಬಂದಿತ್ತಲ್ಲ, ಯಾವ ಕರ್ಮ ಹೇಳಿ? ನಾನು ಮೀಟಿಂಗ್ ಹೋಗ್ಬಿಡೋಣ ಅಂದ್ರೆ. ಅಯ್ಯೋ ಅದೆಲ್ಲ ಹ್ಯಾಕ್ ಸಾಧ್ಯ? ಈ ಮನೆ ಜಮೀನು ಎಲ್ಲ ಬಿಟ್ಟೋದ್ರೆ ನಿಮ್ ಮಗ ಎಲ್ಲ ಮುಗಿಸ್ಬಿಡ್ತಾನೆ ಅಷ್ಟೇ. ಏನಂತ ಈ ಮನೆ ಕತ್ತೆ ಎಲ್ಲ ನಿಮ್ಗೆ ಉಳಿಸ್ಕೊಂಡು ನಾನು ಡಿಗ್ರಿಗಾದ್ರೂ ಹೋಗ್ಬಿಡೋಣ? ಈ ಮನೆ ನನಗೆ ಚೆಚ್ಚೆ ಎಲ್ಲಾದ್ರೂ ಉಂಟೆ, ನೀವಿಲ್ದೆ ಈ ಮನೆಗೆ ಈ ಊರಿಗೆ ಕಳೆ ಇದ್ದೀತೆ. ಅಲ್ಲದೆ ಜನ ಏನನ್ಕೊಂಡಾರು? ಜನ ಏನಂತಾರೆ ಅನ್ನೋ ವಿಚಾರ ಆಗಿರ್ಲಿ, ನಾನ್ ಬಿಡಲ್ಲ. ಇದು ತಲೆ ತಲಾಂತರದ ಮನೆ, ನಿನ್ನಂತ ಪುಡಾರಿ ನನ್ನ ಅಪ್ಪನಂತ ತ್ರಿಶಂಕು ಇದು ಕಾಸೆ ಪಟ್ರೆ ಮೋಡದ ಮೇಲೆ ನೀರಿಗೆ ಕುರಿ ಬಾಯಿ ಬಿಟ್ಟ ಆಗಿರುತ್ತೆ. ಹುಷಾರ್ ಹಾಗಾದ್ರೆ ಏನ್ ಮಾಡೋದು? ನಿಮ್ಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡಕ್ ತಯಾರಿದ್ದೀನಿ ಸರಸ್ವತಮ್ಮ. ನನ್ ಪ್ರಾಣ ಬೇಕಾದ್ರೂ ಕೊಟ್ಟೇನು? ಖಂಡ ವಿಧಿಕೋ ಮಾಂಸ ವಿಧಿಕೋ ಗುಂಡಿಗೆಯ ಬಿಸಿ ರಕ್ತ ವಿಧಿಕೋ ಚಂಡ ವ್ಯಾಘ್ರನೆ ನೀನಿದೆಲ್ಲವನುಂಡು ಸಂತಸದಿಂದಿರೋ. ಹಾಗಾದ್ರೆ ಒಂದ್ ಕೆಲಸ ಮಾಡೋಣ, ಕಮಲಾನೇ ಕರೆದ್ಬಿಟ್ಟು ನಿಮ್ಮ ಅಣ್ಣ ನಿಮ್ಮ ಮಡ ಹುಟ್ಟಿದಣ್ಣ ಹೀಗ್ ಮಾಡ್ತಾ ಇದ್ದಾನೆ, ನೀನಾದ್ರೂ ಒಂದ್ ಸ್ವಲ್ಪ ವಿವೇಕ ಹೇಳಮ್ಮ ಅಂತ ಹೇಳ್ಬೋದು. ಅದಕ್ಕೂ ಮಣಿದೇ ಇದ್ರೆ ಏನ್ ಮಾಡಕ್ಕಾಗುತ್ತೆ? ಎಲ್ಲ ಪರಮಾತ್ಮನ ಇಚ್ಛೆ. ಕರೀರಿ ಕರೀರಿ. ವಿಷಯ ನೋಡ್ದಂಗ ಆಗ್ತೀರಿ ರಾಮಣ್ಣ. ಕಣಪ್ಪ ಅಮ್ಮ ನಿನ್ಗೂ ನನ್ ಕಂಡ್ರೆ ಇಷ್ಟ ಇಲ್ವಾ? ಎಷ್ಟಾದ್ರೂ ನಿನ್ ನನ್ ಮಗ ಅಲ್ವಾ ಜಗನ್ನಾಥ? ಎಷ್ಟಾದ್ರೂ ಅಂದ್ರೆ ನೀನ್ ಏನೇ ತುಂಟಾಟ ಮಾಡಿದ್ರು ಅಂತ. ಹಾಗಾದ್ರೆ ಈ ರಾಮಣ್ಣ ಎಷ್ಟಾದ್ರೂ ತಮ್ಮ
ಸ್ವಲ್ಪ ಮುಖ್ಯವಾದ ವಿಚಾರ ಮಾತಾಡೋದಿದೆ ಕಣಪ್ಪ, ನೀ ಸ್ವಲ್ಪ ಒಳಗೆ ಇದ್ದೀಯಾ? ನಮ್ಮ ಅಪ್ಪನಿಗಿಂತ ಮುಖ್ಯ ವಿಚಾರ ಅಂದ್ರೆ ನಮ್ಮ ಅಪ್ಪ ಈ ಕೇತ್ರ ಮಾತಾಡೋದಕ್ಕಿಂತ ಮುಖ್ಯ ವಿಚಾರ? ಅದಕ್ಕೆಲ್ಲ ಅವ್ರಿಗೆ ಪುರುಸೊತ್ತೆ ಎಲ್ಲಿದೆ? ಇನ್ಯಾವ ಕೆಲ್ಸಕ್ಕೆ ಪುರುಸೊತ್ತೆ ಇರುತ್ತೆ ಅವ್ರಿಗೆ? ಸಂಸಾರ ತಾಪತ್ರಯ, ಹೆಂಡತಿ ನೋಡೋಕೆ, ಮಗಳನ್ ಮಾತಾಡ್ಸೋಕೆ. ತಂದೆ ನನ್ನ ಮುಖ ನೋಡದೆ ಈಗಾಗಲೇ 4 ವರ್ಷ ಆಯ್ತು. ಎಷ್ಟೇ ಆದ್ರೂ ಮಿನಿಸ್ಟರ್ ಅಲ್ವಾ, ಅವ್ರಿಗೇನು ಒಂದೇ ಎರಡೇ ಕೆಲಸ? ಹಾಗಂತ ಬೆಳೆದಿರೋ ಹುಡುಗಿನ ಮನೇಲಿ ಇಟ್ಕೊಳಕಾಗತ್ತೆ? ಅದಕ್ಕೆ ನಾನೇ ಮುಂದೆ ನಿಂತು. ಅಬ್ಬಾ, ಎಂತ ಪುಣ್ಯಾತ್ಮ ಪರೋಪಕಾರ ಪಾರಂಗತ ಈ ರಾಮಣ್ಣ. ಕಮಲ, ಈ ಪುಡಾರಿಗಳು ನಿನಗೆ ಗಣ್ಣು ನೋಡಿದಾರಂತೆ. ಅಮ್ಮ, ಹುಡುಗ ಹೇಗಿದ್ದಾನೆ ಗೊತ್ತೇನಮ್ಮ? ರಾಜ್ಕುಮಾರ, ರಾಜ್ಕುಮಾರ ಇದ್ದಾಗಿದ್ದಾನೆ. ಇವನ್ನ ನೋಡಿರೋದು ಇಂಜಿನಿಯರ್ ಅನುಕೂಲಸ್ಥರು. ಏನಂತೀಯ ಕಮಲ? ಏನಾಗ್ಬೇಕೋ ಗೊತ್ತಾಗ್ತಿಲ್ಲ. ಹಾಗೆ ಪುಡಾರಿಗಳು ನೋಡಿದವರ ನೀನ್ ಯಾಕೆ ಒಪ್ಕೊಂಡಿದ್ದಾನ ಗೊತ್ತಲ್ವಾ? ನೆನಪ್ ಮಾಡ್ಕೊಂಡ್ ಹೇಳು, ನೀನ್ ಯಾತಕ್ಕಾಗಿ ಅಪ್ಪನ ಮದ್ವೆ ಆದೆ ಅಂತ? ಇದೇನೋ ಜಗನ್ನಾಥ, ಹೀಗ್ ಕೇಳ್ತಿ? ಅಷ್ಟು ಗೊತ್ತಿಲ್ವಾ? ದೊಡ್ಡ ಮನೆ, ಹೊಲ ಅಷ್ಟೇ ಅಲ್ಲದೆ ಅಪ್ಪ ಆಗ್ಲೇ ಪುಟಾಣಿ ಬೇರೆ ಆಗಿದ್ರು. ಕಮಲ, ನೀನು ಕೂಡ ಹುಚ್ಚನ್ ಹಾಗೆ. ನಾನ್ ಹೇಳಿ ಸರಿ ಅಲ್ವೇನಮ್ಮ? ಅಮ್ಮ, ಮದ್ವೆ ಆಗೋಕ್ ಮುಂಚೆ ಅಪ್ಪನ ನೋಡಿದೇನಮ್ಮ? ಇಲ್ಲ, ನೋಡಿರ್ಲಿಲ್ಲ. ಅದಕ್ಕೆ ಅಲ್ಲ ಮದ್ವೆ ಆಗಿದ್ದು. ಎಕ್ಸಾಕ್ಟ್ಲಿ ಅಲ್ವಾ ಅಮ್ಮ? ನೋಡಿ, ಗೊತ್ತಾಗತ್ತೆ, ನಾನು ಹೊರಡ್ತೀನಿ. ಎಲೆಕ್ಷನ್ ಗಲಾಟೆ ಅಂತ ಕಾಣುತ್ತೆ. ಈಗ ಯಾವ ಎಲೆಕ್ಷನ್ ಅಯ್ಯ? ಹಾಗೆ ಸ್ವಲ್ಪ ಕೆಲಸ ಇದೆ. ಯಾರಿಗಾದ್ರೂ ಕೊಡೋದಿತ್ತೇನೋ? ಏನ ಗೊತ್ತಲ್ಲ, ಎಲೆಕ್ಟ್ ಆಗೋಕೆ ಭಾಷಣ, ಅದಾದ್ಮೇಲೆ ಕೈ, ಸರ್ಕಾರ ಬೀಳ್ಸೋಕೆ ಸಿಡಿ. ತುಂಬಾ ತಮಾಷೆ ಮಾಡ್ತೀಯ. ತಮಾಷೆ ಅಂದಾಗ ನೆನಪಾಯ್ತು, ಒಂದು ಜೋಕ್ ನೆನಪಾಯ್ತು. ಬನ್ನಿ, ನಿಮ್ಗೆ ಹೇಳ್ತೀನಿ. ಕೂತ್ಕೊಳ್ಳಿ, ಕೂತ್ಕೊಳ್ಳಿ ಆರಾಮಾಗಿ ಕೂತ್ಕೊಳ್ಳಿ, ಹೇಳ್ತೀನಿ. ಹೇಳ ಕಮಲ, ನಿಮ್ಮಂತ ಪುಡಾರಿ ಒಬ್ಬ ಎಲೆಕ್ಷನ್ ನಿಂತಿದ್ದ. ಅವನು ಖಾತ್ರಿ ಎರಡೇ ಓಟು, ಅವನದೊಂದು, ಅವನ ಹೆಂಡತಿದೊಂದು. ಒಂದೋಟ್ ಬಂದ್ರೆ ಅವನ ಗಣಮಾನ, ನನ್ನ ಹೆಂಡತಿ ನನ್ನನ್ನು ಬಿಟ್ಟು ಬೇರೆ ಯಾರಿಗೋ ಓಟ್ ಹಾಕಿದಾಳೆ ಅಂತ. ಮೂರೋಟ್ ಬಂದ್ರೆ ಅವನ ಹೆಂಡತಿ ಗಣಮಾನ, ನನ್ನನ್ನು ಬಿಟ್ಟು ನನ್ನ ಗಂಡನ ಬೇರೆ ಯಾರೋ ಓಟ್ ಹಾಕಿದಾಳೆ ಅಂತ. ಕಡೆಗೆ ಸ್ವಲ್ಪ ಇರಿ. ಅಮ್ಮ, ನೆನಪು ಮಾಡ್ಕೊಂಡು ಹೇಳು, ನೀನ್ ಲಾಸ್ಟ್ ಟೈಮ್ ಯಾರಿಗೆ ಓಟ್ ಹಾಕಿದ್ದೆ ಅಂತ? ನಿನಗೆ ಹಾಕೋದೆಲ್ಲ ಅಪ್ಪನಿಗೆ ಹಾಕ್ಲಿಲ್ಲ ಅಲ್ವೇನಮ್ಮ? ನಾನು ಹೇಳಲ್ಲ. ಇಂಥ ಮಾತು ಅನುಮಾನಕ್ಕೆ ಆಸ್ಪದ ಕೊಡುತ್ತೆ ಅಮ್ಮ. ಅರೆ ನೋಡ್ರಿ, ಒಂದ್ ವೇಳೆ ನಿನ್ ತಾಯಿ ನಿನ್ ತಂದೆ ಓಟ್ ಹಾಕಿಲ್ಲ ಅಂತಾನೆ ಇಟ್ಕೊಳ್ಳೋಣ. ಅದಕ್ಕೆ ನಾನಾ ಕಾರಣಗಳಿರ್ಬೋದು. ತನ್ನ ಕೈ ಹಿಡಿದು ಗಂಡ ಡೆಲ್ಲಿಗೆ ಹೋಗಿ ತಾಪತ್ರಯ ಪಡೋದು ಯಾರಿಗೆ ತಾನೇ ಇಷ್ಟ ಇರುತ್ತೆ ಹೇಳಿ? ಹಾಗಾದ್ರೆ ನೀವು ಹೇಳಿ, ನೀವು ಯಾರು ಓಟ್ ಹಾಕಿದ್ರಿ? ಕೇಳಬೇಕಾದೆ ಇಲ್ವಲ್ಲ ಅಮ್ಮ, ನಿನ್ ತಂದೆಗೆ. ಅಲ್ಲ ಕಮಲ, ಅವ್ರು ಡೆಲ್ಲಿಲಿದ್ರೆ ಇವ್ರಿಲ್ಲಿ. ತಿಳ್ಕೊಂಡ್ಬಿಟ್ಟಿದ್ರೆ ನೀವೆಲ್ಲ, ನಿಮ್ ಮನೆಗೆ ಹಗಲು ರಾತ್ರಿ ಲಾಟರಿ ಹೊಡೆದು ಕೆಲಸ ಮಾಡಿ ನೀವು ಹೇಳಿದೆಲ್ಲ ಅನ್ಸ್ಕೊಳಕ್ಕೆ ನಿಮ್ ಮನೆ ಗುಲಾಮ್ ಅಂತ ತಿಳ್ಕೊಂಡ್ಬಿಟ್ಟಿದ್ರ? ಏನೋ ನಮ್ಮ ಮಿನಿಸ್ಟರ್ ಮನೆ ದೇವರಂತ ಮನುಷ್ಯ ಅಂತ ಬಂದ್ರೆ ಶುದ್ಧ ಶುದ್ಧ ಹಲ್ಕ ಹಲ್ಕ ಮಾತಾಡ್ತೀರ? ಸರಿ, ಹೋಗ್ಲಾ ಕಮಲಾ? ಎಲ್ಲ ನೆನಪಿದೆ ತಾನೆ? ನೀನು ಅಮ್ಮನ ಹಾಗೆ ಆಗ್ಬಾರ್ದು, ನಾನು ಅಪ್ಪನ ಹಾಗೆ ಆಗ್ಬಾರ್ದು. ಬಿಡಿ, ಬಾಬಾಯ್ ನಿಮಗೊಂದು ಮುಖ್ಯವಾದ ವಿಚಾರ ಮಾತಾಡ್ತಿದೆ, ಅದು ನನಗೂ ಮತ್ತೆ ನಿಮ್ ತಾಯಿ ಮಾತ್ರ ಗೊತ್ತಿರೋದು. ನಿಮ್ ತಂದೆಗೆ ಆಸ್ತಿ ಎಷ್ಟಿರ್ಬೋದು ಅಂತ ಗೊತ್ತಾ? ನನ್ಗೆ ಗೊತ್ತಿರ್ಬೇಕು. ಹೋಗ್ಲಿ, ನಿಮ್ ತಂದೆ ಏನು ಅಂತ ಅವ್ರಿಗೆ ಗೊತ್ತಾ? ಮಿನಿಸ್ಟರ್. ಅವ್ರಿಗೆ ಸಾಲ ಎಷ್ಟಿದೆ ಅಂತ ಗೊತ್ತಾ? ಅದೆಲ್ಲ ನನಗೆ ಬೇಡ. ನೋಡಮ್ಮ ಕಮಲ, ನೀನಿನ್ನು ಹಸುಗೂಸು, ನೀನು ಏನೇ ಏನೂ ತಿಳಿಯಲ್ಲ. ನಿನಗೊಂದು ವರ ಸಿಕ್ಕಿದ್ರೆ ನಿಮ್ಮ ತಂದೆ ತಾಯಿ ಮೇಲಿರೋ ಭಾರ ಕಮ್ಮಿ ಆಗುತ್ತೆ ಅಂತ ನಾನು ದೊಡ್ಡಬಳ್ಳಾಪುರಕ್ಕೆ ಹೋಗಿ ಎಲ್ಲ ಮಾತಾಡ್ಕೊಂಡು ಬಂದರೆ, ನಿಮ್ಮಣ್ಣ ಹುಣ್ಣು ಆನದಲ್ಲಿ ಕಸ ಹಾಕೋದು ಅಂದರೆ ಅವನಿಗೆ ಪ್ರಾಣ ಅನಿಸುತ್ತೆ. ನೋಡು, ಆ ಹುಡುಗನಿಗೆ ಹೇಗೆ ಬರೆದಾನೆ ನೋಡಿದ್ದೀನಿ.
ನೋಡು ನೋಡು, ನೀನೇ ನೋಡು. ನಿಮ್ಮ ಘನತೆ ಅಂಥದ್ದು, ನಿಮ್ಮ ಗೌರವ ಅಂಥದ್ದು, ನಿಮ್ಮ ಅಂತನದ್ದು ಗೌರವ ಏನು ನೋಡು. ಈ ಥರ ಬರೀಬೋದು ಅವನು? ಇದನ್ನೆಲ್ಲ ತಿಳಿದು ನೀನು ಇವತ್ತು ವಿಚಾರ ಮಾಡಿ ಮಾತಾಡಬೇಕು. ತುಂಬ ಜವಾಬ್ದಾರಿಯಿಂದ ನೀನು ಇವತ್ತು ಮಾತಾಡಬೇಕು. ಓದ್ ಓದ್ ಓದ್. ನನ್ನ ತಂದೆ ಮಂತ್ರಿ ಎನ್ನುವ ಕಾರಣದಿಂದಾಗಲಿ, ಅವರಿಗೆ ಆಸ್ತಿ ಇನ್ಫ್ಲುಯೆನ್ಸ್ ಇದೆ ಎಂಬ ಕಾರಣದಿಂದಾಗಲಿ, ನಮ್ಮ ಮನೆತನ ಗೌರವಸ್ಥರ ಮನೆತನ ಎಂಬ ಕಾರಣದಿಂದಾಗಲಿ, ನೀವು ನನ್ನ ಪ್ರೀತಿಯ ತಂದೆಯ ಕೈಯುಗೆಯನ್ನು ನಿರ್ಧರಿಸಿದ್ದರೆ ನಿಮಗೆ ನಿರಾಶೆ ಆಗುವುದರಲ್ಲಿ ಸಂಶಯವಿಲ್ಲ. ನಿಮ್ಮಂತವರದ್ದು ನಾಯಿಯ ಹಾಗೆ ಕಾಣುವುದನ್ನು ನನ್ನ ತಂಗಿ ಚೆನ್ನಾಗಿ ಕಲಿತಿದ್ದಾರೆ. ನೋಡು ನೋಡು, ಯಾಕೆ ಬರ್ತದೆ ನೋಡು. ಯಾಕೆ ಸರಿಯಾಗಿ ಇದೆಯಲ್ಲ ಕಮಲ, ಏನ್ ಸರಿ ನಿನ್ ತಲೆ? ಹಗಲು ರಾತ್ರಿ ಕತ್ತೆ ಕಿರ್ಚಿ ಕಿರ್ಚಿ ಸಂಗಿನೆಲ್ಲ ನಿನ್ ತಲೆ ತುಂಬಿದಾನೆ ಆ ಹುಚ್ಚ. ಹುಚ್ಚರು ಕೆಲವು ಸಲ ಜಾಣರಾಗಿರ್ತಾರಮ್ಮ. ತಂಗಿ ಮೇಲೆ ಹೀಗ್ ಬರೆಯೋದಲ್ವೇ ಜಾಣತನ? ತಂಗಿಗೆ ಯಾವ್ದು ಒಳ್ಳೇದು ಅಂತ ಅಣ್ಣನ್ ಗೊತ್ತು. ಅವ್ನ್ ಮಾತು ಕೇಳ್ತಾ ನಿನ್ ಹೀಗೆ ಸಾಯ್ಬೇಕಾಗುತ್ತೆ. ಮದ್ವೆನೆ ಇಲ್ದೆ ರಾಮಣ್ಣವರು ಹೊರಡಿ, ನಾಳೆ ನಮ್ಮ ತಂದೆ ಬರೋವರೆಗೂ ನಮಸ್ಕಾರ. ಹಾ ಸರಸ್ವತಮ್ಮ, ಹೋಗಕ್ ಮೊದಲು ಒಂದು ಮಾತು ಹೇಳ್ಬಿಟ್ಟು ಹೋಗ್ತೀನಿ. ಈತನ ಮಾತಿಂದ ಹುಡುಗಿ ಮನಸ್ಸೆಲ್ಲ ಕೆಟ್ಟೋಗ್ತಾ ಇದೆ. ಹಾಗೆ ಮಿನಿಸ್ಟರ್ ಮುಂದೇನಾದ್ರೂ ಪ್ರಾಬ್ಲಮ್ ಅಲ್ಲಿ ಸಿಗಾಕೊಂಡ್ರೆ ನನ್ನ ಮಾತ್ರ ಕೇಳ್ಬೇಡಿ. ನೀವೊಂದು ಅನ್ಕೊಂಡ ಹಾಗೆ ಅವರು ಹಣವಂತರು ಅಲ್ಲ, ಎಂಥದ್ದು ಅಲ್ಲ. ನನ್ನ ಅಪ್ಪ ಹಣವಂತನಲ್ಲ, ಹಾಗಾದ್ರೆ ಗಂಡಿನ ಕಡೆಯವ್ರ ಹಣ? ನೋಡಿ ನೋಡಿ, ಯಾಕೆ ಮಾತಾಡ್ತಾನೆ ನೋಡಿ. ಇವತ್ತು ನಿಮ್ಮ ಮುಖ ನೋಡಿ ಸುಮ್ಮನೆ ಹೋಗ್ಬೇಕಾಗಿದೆ ಅಷ್ಟೇ. ಬರ್ತೀನಾ ನೀನು? ಯಾಕಮ್ಮ ಮೈಯಲ್ಲಿ ಹುಷಾರಿಲ್ವಾ? ತಲೆ ಬಡ ಚೂರ್ ಚೂರ್ ಆಗ್ತಾ ಇದೆ ಕಮಲ. ಅಮ್ಮ ಕಮಲ, ಅಪ್ಪ ಬರೋ ದಿನ ಅಮ್ಮಂಗ್ ತಲೆನೋವು. ನಿನ್ಗೆ? ನನ್ಗೆ ಚೆನ್ನಾಗಿಲ್ಲ. ಬಾ ಕೂತ್ಕೋ. ನೆನ್ಪಿದೆಯಲ್ಲ ಕೃಷ್ಣಮೂರ್ತಿ ಬರ್ತಾ ಇದ್ದಾನೆ. Thank you.
ನಂಜಾ ನಂಜಾ ಬರ ಇಲ್ಲಿ ಮಸಾಜ್ ಮಾಡ. ಈ ಕೃಷ್ಣಮೂರ್ತಿ ಎಂಥ ಮನುಷ್ಯ ಅನಿಸ್ತಾನ ನಂಜಾ? ಕೃಷ್ಣಮೂರ್ತಿ ಅವರ ಸರ್ ತುಂಬ ಒಳ್ಳೆಯವರು ಸರ್. ಅವನ್ನ ಕಮಲಾ ಮದುವೆ ಆಗ್ಬೋದು ಅಂತ ಕಾಣುತ್ತೆ. ಹೌದಾ ಸರ್? ಅಮ್ಮ ಹೇಗಿದಾರ? ತುಂಬ ಜ್ವರ ಸರ್, ರಾತ್ರಿ ಎಲ್ಲ ತುಂಬ ಕಮ್ಮಿಸ್ತಾ ಇದ್ರು. ಒಳಗಾದ್ರೂ ಹೋಗಿ. ಏಯ್ ಬಾಯಿ ಮುಚ್ಕೊಂಡು ಮಸಾಜ್ ಮಾಡ. ನೀನೊಬ್ನೇ ಕಣ ನನ್ನ ನಿಜವಾದ ಸ್ನೇಹಿತ. ಯಾಕೆ ಸರ್? ಕೃಷ್ಣಮೂರ್ತಿ ಅವರು ಅವನ್ನ ಕಮಲಾ ಮದುವೆ ಆದ್ರೆ ಹೋಗ್ಲಿ, ನಿನ್ನ ಸ್ನೇಹಿತ ಅಂದ ಯಾಕೆ ಗೊತ್ತಾ? ಯಾಕೆ ಸರ್? ನಾನ್ ದುಡ್ಡು ಕೊಡ್ತಿರೋದ್ರಿಂದ. ಒಳ್ಳೆ ಚಂದಾಗಿದೆ ಸರ್ ನಿಮ್ಮ ಮಾತು. ಇವತ್ತು ತಾರೀಕು ಎಷ್ಟೋ? 15 ಅಂತ ಕಾಣ್ತೈತೆ ಸರ್. ಕಾಣ್ತೈತೆ? ಅದ ಹೇಗೆ 15 ಅಂತ ಕಾಣುತ್ತೆ? ನಿನ್ನೆ 14 ಸರ್. ಹೇಗೆ 14? ಮಂಗಳವಾರ ಸರ್. ಹೇಗೋ ಮಂಗಳವಾರ. ಜೋರದ ಶಾಪಿಂಗ್ ರಜಾ ಸರ್. ಮಂಗಳವಾರ ಸಾಹೇಬ್ ಬರಕ್ಕೆಲ್ಲ ತಮ್ಮವ್ರು ಹೇಳ್ತಾ ಇದ್ರು ಸರ್. ಆ ಚಿಕ್ಕೂರ ದಿನಸಿ ಅಂಗಡಿ ಇದೆಯಲ್ಲ ಅದು ಮಂಗಳವಾರ ರಜಾ. ಹಲ್ಕ ಚಿಕ್ಕವೀರ ಸಿಕ್ಕ, ನೀನು ಇದ್ದದ್ದು ಇಲ್ಲದ್ದು ಮಾತಾಡ್ಕೊಂಡು ಬಿಟ್ಟು ಬೀಡಿ ಹೊಡ್ಕೊಂಡು ಬಂದೆ. ಹ್ಮ್ ಹೋಗ್ಲಿ. ಆಚೆ ಜನ ನನ್ನ ಬಗ್ಗೆ ನನ್ನ ತಂಗಿ ಬಗ್ಗೆ ಏನು ಮಾತಾಡ್ಕೋತಾರೆ? ಒಂದೊಂದಾಗಿ ಬಗ್ಳು ಏನಂತ ಗೊತ್ತಾ ಸರ್? ಹ್ಞೂ ಎಲ್ಲ ನಿಮ್ಮ ಮಂತ್ರಿ ಮಗಳು ಲಗ್ನ ಮಾಡಿಕಲ್ವಾ ಅಂದ. ಹ್ಞೂ ಹಿಂಗ್ಯಾಕೆ ಹೋಮ್ ಹಂಗ ಅಂದೆ. ಹ್ಞೂ ಏನಿಲ್ಲ ಕೃಷ್ಣಮೂರ್ತಿ ಭಾಳ ಡವಾಗ್ತಾನೆ ಅಲ್ವೇನಿಲ್ಲ ಅಂದ. ಹ್ಞೂ ಷಟಪ್ ಅಂದೆ ಸರ್. ಹ್ಞೂ ಅವನು ಷಟಪ್ ಅಂದ. ಆಮೇಲೆ ಒಂದ್ಸಲ ಒತ್ತೆ ನೋಡಿ ಸರ್ ಚರಂಡಿ ಒಳಗಡೆ ಹೋಗಿ ಸತ್ತ. ಬೇಷ್ ಬೇಷ್ ಬೇಷ್. ನಿಮ್ ಮಂತ್ರಿ ಬರ್ತಿದಾರಲ್ಲ ಸರ್, ಖುಷಿ ಆಗತ್ತ ಅದಕ್ಕೆ? ಇನ್ನಷ್ಟು ತುಂಬಾ ಒಳ್ಳೆಯವರು ಸರ್, ಅದಕ್ಕೆ ಇಷ್ಟೊಂದು ಖುಷಿ ಆಗುತ್ತಾ? ಸಾಹೇಬರು ಬರ್ತಾರೆ ಅಂದ್ಮೇಲೆ. ಆದ್ರೆ ಅಮ್ಮವ್ರು ಕಾಯಿಲೆ ಆಗಿದೆಯಲ್ಲ. ಹೌದು ಸರ್ ಪಾಪ. ಅದಕ್ಕೆ ದುಃಖ ಆಗುತ್ತಾ? ನನ್ ಕಂಡ ಏನನ್ಸುತ್ತೋ ನಿಂಗೆ? ನೀವು ಸರ್ ತುಂಬಾ ಒಳ್ಳೆಯವರು ಸರ್. ಖುಷಿ ಆಗುತ್ತಾ? ಖುಷಿ ಆದ್ರೆ ಹೇಗಿರುತ್ತಾ? ಖುಶಿ ಆದಾಗ ಸರ್ ಏನೋ ಸಿಸಿ ಆದಂಗ ಆಗುತ್ತೆ ಸರ್. ಕುಣಿಯೋಣ ಅನ್ಸುತ್ತೆ ಸರ್, ಪದಾಡೋಣ ಅನ್ಸುತ್ತೆ ಸರ್. ಹಾಗಾದ್ರೆ ಕುಣಿ ನೋಡೋಣ. ಬೇಜಾರ್ ಮಾಡ್ಕೋಬಿಡಿ ಸರ್, ಒಳಗೆ ಅಮ್ಮವರು. ಅಮ್ಮವ್ರು ಕಾಯಿಲೆನೋ ಅದಕ್ಕೆ ಕುಣಿ ಅಂತ ಇರೋದು. ಬದ್ಮಾಷ್, ಅಮ್ಮನಿಗೆ ಕಾಯಿಲೆ ಆದಾಗ ನನಗ್ ಖುಷಿ ಆದಾಗ ನೀನ್ ಕುಣಿಬೇಕು. ಕೈ ಕೈ ಉಸಿತ ಕೋತಿ ಆಗಿರ್ಬೇಡ. ತಗೋ ತಗೋ ಇಷ್ಟ ತಗೋ ಕುಣಿ. ಇವಾಗ ಕುಣಿದ್ಯೋ ಬದುಕ್ತ ಇಲ್ಲ ಒದ್ದು ಚಟ್ನಿ ಮಾಡಿ ಆಚೆ ಹಾಕ್ತೀನಿ. ನೀನ ಓ ಕುಣಿ ಚಂದಪ್ಪ ಮಲ್ಲಿಗೆ ದಳದಂಗೆ ನಕ್ಷತ್ರದ ನಡುವೆ ನಡೆವಾಗ ನಮ್ಮೂರ ಚಲುವರು ಕಡಗಾಲ ಉತ್ತಂದು ಕಟ್ಟಿದ ತೇರನ್ನು ಎಳೆವಾಗ. ನಂಜ ಅಮ್ಮ ಅಲ್ಲಿ ತಲ್ಲೋ ಅಂತ ಒದಾಡ್ತಿದ್ರೆ ಇಲ್ಲಿ ಕುಣಿಯೋಕ್ ತಕ್ಕ ಸಮಯ ಕಮಲ, ಕಂಪ್ಲೀಟ್ ಮಾಡ ಇಡಿಯಟ್. ನಮ್ಗೆಳೆಯ ಚಂದಪ್ಪ ಮಲ್ಲಿಗೆ ನಕ್ಷತ್ರ ಕುಣಿ 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 ನಮ್ಮೂರ ಚಲುವರು ಕಡಗಾಲ ಉತ್ತಂದು ಸಾಕು ಹೋಗ್ ಸಾಕು ಹೋಗ್. ಅಮ್ಮ ಏನ್ ಮಾಡ್ತಾರೆ ಕಮಲಾ? ನಿಂದಾಯ್ತಾ? ಕೇಳಿ ಪ್ರಶ್ನೆಗೆ ಫಸ್ಟ್ ಉತ್ತರ ಕೊಡ್ಬೇಕು ಕಮಲಾ. ಕೃಷ್ಣಮೂರ್ತಿ ಇನ್ ತಾಯ್ತಲ್ಲ ಬರ್ಬೇಕಿತ್ತು. ಕಮಲಾ ಈ ಕಡೆ ತಿರ್ಗು. ಆತ ಮತ್ತೆ ಮದ್ವೆ ವಿಚಾರ ಎತ್ಬೋದು. ನೀನ್ ಧೈರ್ಯವಾಗಿ ಹೇಳ್ಬೇಕು. ಅಪ್ಪ ನೀನ್ ಕಟ್ಸಿರೋ ಮನೇಲಿ ಬಿದ್ದಿರಕ್ ನಾನು ದನ ಅಲ್ಲ, ನನ್ನ ಕೃಷ್ಣಮೂರ್ತಿ ಕಂಡ್ರೆ ಇಷ್ಟ, ನಾನು ಅವನೇ ಮದ್ವೆ ಆಗ್ಬೇಕು ಅಂತ ಹೇಳ್ತಿಯಲ್ಲ. ಅವ್ನ್ ಮಾಡಿರೋ ತಪ್ಪನ್ನೇ ಅವ್ನ ಮುಖಕ್ಕೆ ರಪ್ಪ ಅಂತ ಹಾಕ್ತಿಯಲ್ಲ. ಅಮ್ಮ ಜ್ವರದಿಂದ ನರಳ್ತಿದ್ದಾಳೆ. ಇನ್ನೂ ಪ್ರಾಣ ಬಿಟ್ಟಿದಾರ? ಕುಣಿಯೋಕೆ ಸಂದರ್ಭ ಬಹಳ ಸಲ ಬರಲ್ಲ ಕಮಲ. ಸ್ನಾನ ಆಯ್ತು ಅಂತ ಕಾಣುತ್ತೆ, ಕರ್ಕೊಂಡು ಬರ್ತೀನಿ.
ಕೃಷ್ಣಮೂರ್ತಿ ಬಂದ ಅಂತ ಕಾಣುತ್ತೆ. ಕೃಷ್ಣ ಜಗನ್ನಾಥ ಚೆನ್ನಾಗಿದ್ಯಾ? ಬಾ 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 ಕೂತ್ಕೋ ಕೂತ್ಕೋ ಕೂತ್ಕೋ. ಇವತ್ತು ನಿಮ್ ತಂದೆ ಬರ್ತಾರಂತೆ? ಹಾ, 8 ಗಂಟೆಗೆ ಬರ್ತೀನಿ ಅಂದಿದ್ದಾರೆ. ಅವ್ರಿಗೆ ಕಾಯ್ತಾ ಇರೋದು ಕಾಯಣ ಕಾಯಣ. ಅಮ್ಮನಿಗೆ ಹೇಗಿದೆ ಕಮಲಾ? ಡಾಕ್ಟರ್ ಹೇಳಿ ಕಳಿಸ್ತಾ? ಬೇಡ ಅಂತಾಳೆ ಅಮ್ಮ. ಮತ್ತೇನು ಮಾಡೋದು? ಗೊತ್ತಲ್ಲ, ಕಾಯ್ತಾ ಕೂರೋದು. ಕಾಯೋದು ಯಾರಿಗಾಗಿ? ಯಮನ್ಗಾಗಿ. ಅದಕ್ಕೆ ನೀನು ಚಿಕ್ಕವಳು ಕಮಲಾ. ಅದು ಅಲ್ಲದೆ ಜೀವನದಲ್ಲಿ ನೋಡೋದು ಎಷ್ಟೆಷ್ಟೋ ಇದೆ. ನಿಮ್ಮನ್ನ ನೋಡಿ ಕಣ್ಣು ಸಾರ್ಥಕೋ ಆಯ್ತು. ಇದೇನು ಮೊದಲನೇ ಸಲ ಅಲ್ವಲ್ಲ ನಿಮ್ಮನ್ನ ನೋಡ್ತಿರೋದು? ಹಾಗೆ 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 ಮಾತಾಡ್ಕೊಂಡು ಕೂತ್ಕೊಳ್ಳಿ ಇಬ್ರು. ನನಗೆ ಒಳಗೆ ಒಂಚೂರು ಕೆಲಸ ಇದೆ, ಬರ್ತೀನಿ. ಜಗನ್ನಾಥ ನನಗೂ ಹಾಗೆ ಹೇಳಿ ಕಳಿಸ್ತಾ, ಮದ್ವೆ ಸೆಟ್ಲ್ ಆಗಲಿ ಅಂತ ನನಗೂ ಆಸೆ. ಮದ್ವೆ ಆಗೋಕೆ ಪ್ರೇಮ ಬೇಕಂತಾರೆ ಅಲ್ವಾ? ಅಯ್ಯೋ, ಪ್ರೇಮವಿಲ್ಲದೆ ಮದ್ವೆ ಸಾಧ್ಯನಾ? ಪ್ರೇಮ ಬೆಳೆಸ್ಕೊಳಕೇನಾದ್ರೂ ಅಷ್ಟೇ ಗೊತ್ತಾ ನಿಮಗೆ? ಒಳ್ಳೆ ಅವಸ್ಥೆ, ಒಳ್ಳೆ ಪ್ರಾಬ್ಲಮ್. ಅದಕ್ಕೇನಂತೆ ಪ್ರಯತ್ನ ಮಾಡೋಣ. ಅಂತ ಅನ್ಪ್ಲೇಸೆಂಟ್ ಟಾಪಿಕ್ ಎಲ್ಲ ಇಡಬೇಡ ಅಲ್ವಾ? ನಿಮ್ಮೇಲೆ ಪ್ರೀತಿಗೆ ಅದಕ್ಕೂ ಸಂಬಂಧವಿಲ್ಲ. ಅವರೇ ತಾನೆ ನಿಮ್ಮನ್ನ ಕೆಲಸದಿಂದ ಡಿಸ್ಮಿಸ್ ಮಾಡಿದ್ರು. ಹೌದು, ನಮ್ಮ ಬಾಸ್ ಮಾತು ಕೇಳಿ ತೆಗೆದ್ರು. ಅದಕ್ಕೆ ಅಲ್ವಾ ನನ್ನ ತಂದೆ ಕಂಡ್ರೆ ನನ್ನ ಅಣ್ಣನ ಕೋಪ, ನಿಮ್ಮ ಕೋಪ ಇರಬಹುದು. ಅದರಿಂದಾನೆ ಅಲ್ವಾ ನನ್ನ ಅಣ್ಣ ನನ್ನ ನಿಮ್ಮ ಕೊಡ್ತಿರೋದು? ಗೊತ್ತಿಲ್ಲ, ಹಾಗಾದ್ರೆ ಗೊತ್ತಾಗುತ್ತೆ. ಮಾತು ನಿಂತವಿತ್ತಲ್ಲ. ಅಲ್ಲ, ನಿಮ್ಗೆ ಏನನ್ಸ್ತದೆ ಈ CD ರಿಲೀಸ್ ಮಾಡೋದ್ರಿಂದ ಸರ್ಕಾರನೇ ಬೀಳಿಸ್ಬೋದು ಅನ್ಸುತ್ತಾ? ಗೊತ್ತಿಲ್ಲ, ಇಂಥ ಪ್ರಶ್ನೆ ಕೇಳಿ ನನ್ನ ಪ್ರೇಮ ಒಪ್ಪಿಸ್ಬೇಕು ಅಂತ ಮಾಡ್ತಿದ್ದೀರಾ? ಪ್ರೇಮ ವಿಚಿತ್ರವಾದದ್ದು. ಅಪ್ಪನ ಹೆಸರು, ಅಮ್ಮನ ಹೆಸರು, ಮನೆ, ಆಸ್ತಿ, ಸ್ನೇಹಿತರು ಈ ಎಲ್ಲ ಬೇಗ ದಾಟಿ ಪ್ರೇಮ ಅನ್ನೋದು ನಮ್ಮ ಮುಟ್ಟುವಷ್ಟೊತ್ತಿಗೆ ಅದು ಹಕ್ಕಿ ಹಾಕಿ ಆರೋಗ್ಯ ಇರುತ್ತೆ. ಹೌದೌದು, ನನಗೂ ಹಾಗೆ ಅನ್ಸುತ್ತೆ. ಇಲ್ಲ ಸರ್, ಅದು ಬಿಸಿಲು ಇದ್ರೆ ಹಾಗೆ. ಐ ಫುಲ್ಲಿ ಅಗ್ರಿ ವಿತ್ ಯು. ಹಾಗಾದ್ರೆ ಯಾಕೆ ನನ್ನನ್ನು ಪ್ರೇಮಿಸ್ಬೇಕು ಅಂತ ಪ್ರಯತ್ನ ಪಡ್ತಿದ್ದೀರಾ? ಹುಷಾರಾಗಿ ಹಾನೆಸ್ಟ್ ಆಗಿ ಹೇಳಿ. ಚೆನ್ನಾಗಿದ್ರ, ಬುದ್ಧಿವಂತೆ, ತುಂಬಾ ಗಂಭೀರವಾಗಿದ್ರ? ಸುಳ್ಳು, ನಿಮ್ ಗಂಡಸಿನ ನಾ ಗಂಡಸಿನ ಆಗ್ಲಿಲ್ರಿ.
ನಿಮ್ಮ ಅಪ್ಪ ನನ್ನನ್ನ ಕೇಸಿಂದ ಡಿಸ್ಮಿಸ್ ಮಾಡ್ದ, ನನಗೆ ಅನ್ಯಾಯ ಮಾಡ್ದ, ಆತನ ಮೇಲೆ ಸೇಟ್ ಇಸ್ಕೊಳ್ಳಕ್ಕೆ ಆತನ ಮಗಳನ್ನೇ ಮದುವೆ ಆಗಿ ಮರಿತೀನಿ ಅಂತ ಇರೋದನ್ನ ಮರೆ ಮಾಡ್ದೆ ಹೇಳ್ರಿ. ಹಾಗಾದ್ರೇನು ನಿಮ್ಮ ಬಗ್ಗೆ ಪ್ರೇಮ ಇಲ್ಲ ಅಂತನ? ಪ್ರೇಮ ಎಷ್ಟು ಸಲೀಸಾಗಿ ಮುತ್ತು ದಿವಸ ಪ್ರೇಮದ ಮಾತನ್ನ ಉಳಿಸ್ತಿದ್ದೀರಾ? ನನ್ನ ತಂದೆ ಹೆಂಡತಿಯಾದ ನನ್ನ ತಾಯಿಗೆ ಮಗಳಾದ ನನಗೆ ಪ್ರೇಮ ಅನ್ನೋದೆಲ್ಲ ಎಲ್ಲಿ ಸಿಗ್ಬೇಕು ಹೇಳಿ? ಸಂಶಯ ಯಾರನ್ನ ನೋಡಿದ್ರು ಸಂಶಯ ನನಗೆ. ಆತ ನನ್ನನ್ನೆಲ್ಲ ಪ್ರೀತಿಸ್ತಿರೋದು, ನನ್ನ ಅಪ್ಪನ ಸ್ಥಾನ ಹೆಸರಲ್ಲಿ ಪ್ರೀತಿಸ್ತಿದ್ದಾನೆ. ಮತ್ತವ ಕೂಡ ನನ್ನನ್ನೆಲ್ಲ ಪ್ರೀತಿಸ್ತಿರೋದು, ನನ್ನಪ್ಪ ಪ್ರಶ್ನೆ ಅದರಿಂದ ನನ್ನ ಕಿವುಚಿ ಆಗ್ಬೇಕು ಅಂತ ಪ್ರೀತಿಸ್ತಿದ್ದಾನೆ. ಇನ್ನೊಬ್ಬ ಕೂಡ ನನ್ನನ್ನೆಲ್ಲ ಪ್ರೀತಿಸ್ತಿರೋದು, ನನ್ನ ಅಣ್ಣ ಕೇಳ್ಕೊಂಡ ಅಂತ ಪ್ರೀತಿಸ್ತಿದ್ದಾನೆ. ಬಹಳ ವಿಚಿತ್ರವಾಗಿದೆ ನಿಮ್ಮ ಮಾತು. ನನ್ನ ಅಣ್ಣ ನನಗೆ ಅನೇಕ ಪಾಠ ಕಲಿಸಿದ್ದಾನೆ, ಆದ್ರೆ ಒಂದೊಂದು ಚಿಕ್ಕ ವಿಚಾರ ಹೊಳಲಿಲ್ಲ. ಯಾವ ವಿಚಾರ ಕಮಲಾ? ಏನಿದ್ ಮಾತಾಡ್ತಾ ಇರೋದು? ಈ ಪ್ರಾಣಿ ಇಲ್ಲಾ ಕರ್ಕೊಂಡ್ ಬಂದೆ? ನೀವಿಬ್ರು ಸ್ನೇಹಿತರು ಅಂತ ಮದುವೆ ಆಗ್ಬೋದು ಅಂತ? ಅಲ್ಲ, ಅಪ್ಪನಿಗೆ ತಕ್ಕ ಶಾಸ್ತಿ ಆಗ್ಲಿ ಅಂತ, ಅವ್ರಿಗೆ ತೇಜೋಭಂಗ ಆಗ್ಲಿ ಅಂತ. ಅಪ್ಪ ಎಂತ ಕ್ರೂರಿ ಅಂತ ನಿಂಗು ಗೊತ್ತಲ್ವಾ ಕಮಲಾ? ಗೊತ್ತು, ಆದ್ರೆ ಅವನಿಗಿಂತ ಕ್ರೂರಿ ಈ ಮನೇಲೆ ಇದ್ದಾನೆ. ಯಾರು? ನೀನು. ಆತ ನನ್ನ ತನ್ನ ಅಧಿಕಾರ ಬಲಿ ಕೊಟ್ಟ, ಆದ್ರೆ ನೀನು ಆತನ ಮೇಲಿನ ದ್ವೇಷ ಬಲಿ ಕೊಡ್ತಿದ್ಯಾ? ನಿನಗೆ ಪುಸ್ತಕ ಕೊಟ್ಟು ಯೋಚನೆ ಮಾಡೋ ಶಕ್ತಿ ಕೊಟ್ಟು ನಿನ್ನಿಂದ ಪಡಿತಿರೋ ಪ್ರತಿಫಲ ಇವತ್ತಿನವರೆಗೂ ನಾನು ಮುದ್ದಿನ ಗಿಳಿಯಾಗಿದ್ದೆ, ನಿನ್ನ ಆಟ ಜೋಕರ್ ಆಗಿದ್ದೆ, ಆದ್ರೆ ಇನ್ನು ಶುರುವಾಗುತ್ತೆ ಹೊಸ ಅಧ್ಯಾಯ. ನನ್ನಮ್ಮ ಇಲ್ಲಿವರೆಗೆ ಪಟ್ಟು ಪಾಡು ಸಾಕು, ಮಾತಾಡೋಕೊಬ್ಬ ಗಂಡಸಿದ್ರೆ ದುಃಖ ಹೇಳ್ಕೊಳ್ಳೋಕೊಂದು ಜೀವ ಇಲ್ಲದೆ ರಾಮಣ್ಣನ ಹತ್ರ ಮಾತಾಡಿದ್ರೆ ಕೇಳೋಕ್ ನಾನ್ ಯಾರು ನೀನ್ ಯಾರು? ಹೆಂಗಸಿನ ಕಷ್ಟ ಹೆಂಗಸಿಗೆ ಗೊತ್ತು. ಗಂಡಸು ಆಕೆ ಗೆಳೆಯನಾಗ್ಬೇಕಾಗಬಹುದು, ಗಂಡಸಾಗ್ಬೇಕಾಗಬಹುದು, ಬರೀ ಹರಟೆಗೆ ಬೇಕಾಗಬಹುದು, ರಕ್ಷಣೆಗೆ ಬೇಕಾಗಬಹುದು, ಅದನ್ನ ಕೇಳಕ್ ನೀನ್ ಯಾವ ಮಹಾಪುರುಷ? ನೀನ್ ಕಟ್ಟಿ ಸಂದೇಹ ಚಟ್ಟಲ್ಲಿ ಬೆಂದು ಬೆಂದು ಕೂದಿ ಹಾಕಿದೇವೆ, ಸಾವು ನಮ್ಮ ಕನಸು ಮನಸ್ಸಿನಲ್ಲಿ ಮಾತ್ ಮಾತಿನಲ್ಲಿ ಎಡಬಿಡದಿಲ್ಲ. ಏ ನಂಜ, ಏಯ್ ಬಾಗಿಲು ತೆಗಿ, ಬಾಯಿ ಮುಚ್ಕೊಂಡು ಬಾಗಿಲು ತೆಗಿ. ರಾಮಣ್ಣವರು ಎಲ್ಲಿಗೆ ಅಂತ ಅಪ್ಪಣೆ ಕೊಡ್ತಿ? ಆದ್ರೆ ನನ್ನ ತಂಗಿ ನನ್ನ ತಾಯಿನ ಕರ್ಕೊಂಡು ಹೋಗ್ತಿದ್ಯಾ ರಾಮಣ್ಣ? ರಾಮಣ್ಣ ನಿನ್ನೆ ನಮ್ಮ ತಾಯಿಗೊಂದು ಕನ್ಸು ಬಿತ್ತಂತೆ, ಆ ಕನ್ಸು ತೆಪ್ಪಗಿರಾಯ. ನನ್ನ ಮನೇಲಿ ನಿಂತ್ಕೊಂಡು ನನ್ನೇ ತೆಪ್ಪಗಿರ್ತೀಯ? ಮೈ ಮೇಲೆ ಕೊಂಚ ಎಚ್ಚರ ಇರ್ಲಿ. ನಿನಗಿರ್ಲಿ ಮೈ ಮೇಲೆ ನಿಗ, ಏನ್ ಮಹಾ ದೊಡ್ಡ ಮನುಷ್ಯ ತರ ಮಾತಾಡ್ತೀಯ ನೀನು? ಬೊಗಳ ನಾಯಿ, ಕಟ್ಟಿದ ಮೂಲೆಯಲ್ಲೇ ಬೊಗಳ್ತಾ ಬಿದ್ದಿರೋ ತಲೆ ತಾಯಿ ಅಂತ ಈಗಲೇ ತೋರಿಸ್ಬಿಟ್ಟೇನು. ಹುಷಾರ್ ಇದೇ ಸರ್ ಸುತ್ತಮ್ಮ, ಈಗ ಸುಸ್ತಾಗ್ತಿದ್ದೀವಿ, ನೀವೇ ಈಗ ಬೇರೆ ಕಳ್ಕೊಂಡ್ರೆ ಈ ಹಾಲ್ ಸುದ್ದಿ ಹಾಕಿರೋದು. ಸಾಹೇಬರು ಡೆಲ್ಲಿಯಿಂದ ಹೊರಡಬೇಕಾದ್ರೆ ಚೆನ್ನಾಗೇ ಇತ್ತಂತೆ, ಇದ್ಕಿದ್ದ ಹಾಗೆ ಏರ್ಪೋರ್ಟ್ ಅಲ್ಲಿ ಸುತ್ತಾನೆ.
ನನ್ನ ಸಾಯಿ ಅಂತ ಹಾರೈಸಿದ ನಾನು ಅವನ ಹಾರೈಸಿದ್ದೆ ಕಲಿಸಿದಲ್ಲ ಸರ್ ಕಮಲಾ ಸತ್ಯ ಏನಿದೆ ಅಂತ ತೋರಿಸ್ತೆ ಮನುಷ್ಯ ಓಡೋಡೋ ಶವವಾಗೋಕ್ಕೂ ಸಾಧ್ಯ ನೀತಿ ನೇತು ಬಿಟ್ಮೇಲೆ ಮನೆ ಬಿಟ್ಟು ಪಿಶಾಚಾಗಿ ಅಲಿಯೋಕ್ಕೂ ಸಾಧ್ಯ ಅನ್ನೋ ಸತ್ಯ ತೋರಿಸ್ತೆ ಸತ್ಯ 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 ಜಗತ್ತಿನ ಕೋಟಿ ಕೋಟಿ ತತ್ವಜ್ಞಾನಿಗಳು ಹುಡುಕಿ ಹುಡುಕಿ ಸಿಗದೆ ಮಣ್ಣಲ್ಲಿ ಮಣ್ಣಾಗೋದ್ಮೇಲೆ ನೀನು ಹೊಸದಾಗಿ ಹುಡುಕ್ತಿದ್ಯಾ ಸತ್ಯನ ನಿನ್ನ ಮಾತು ನಂಬೋಕೆ ನಾನೇನು ಚಿಕ್ಕ ಪಿಳ್ಳೆ ಅಲ್ಲ ಬದುಕಿನ ಕೊಳಕನ್ನೆಲ್ಲ ನನ್ನ ಎದೆಗೆ ಹಾಕಿ ಅಪ್ಪನ ಧಕ್ಕನ್ನೆಲ್ಲ ನನಗೆ ಇಟ್ಟು ನನ್ನ ಸುತ್ತ ಸಂಶಯದ ಚಿತ್ರವ್ಯೂಹವನ್ನು ಕಟ್ಟಿ ನನ್ನ ನಿರ್ಭಯಂತ ಕ್ರಿಮಿ ಮಾಡಿದೆ ಅಣ್ಣ ಜ್ಞಾನದ ಬೆಲೆ ಇಷ್ಟೇ ನಾನು ಅನ್ನಿಸ್ತಾ ಇದೆ ತಂದೆ ಅನ್ನು ಸುಂದರ ಭ್ರಮೇನ ತಾಯಿಯನ್ನು ನಿತ್ಯದ ಸತ್ಯನ ಅಣ್ಣ ಅನ್ನೋ ಸಂಬಂಧನ ಕತ್ತರಿಸಿ ಹಾಕಿ ಪ್ರತಿಯೊಂದನ್ನು ಅನುಮಾನದಿಂದ ನೋಡಿ ನೋಡಿ ಸಾವು ನಮ್ಮ ತಲೆದಿಂಬಾಗಿದೆ ಬದುಕೊಂದು ಗೋಲಿಯಾಗಿ ಹೋಗಿದೆ ನಮ್ಮಪ್ಪ ಸಾಯೋಕ್ಕೂ ಎಷ್ಟೋ ಮುಂಚೆ ನನ್ನಮ್ಮ ಬಿಗ್ರೆ ಆಗಿದ್ರು ನಾನು ತಬ್ಬಿ ಆಗಿದ್ದೆ ನೀವೀಗ ತಂದಿರೋ ಸುದ್ದಿ ನನ್ನ ಚೂರು ಹೆದರ್ಸೋದಿಲ್ಲ ರಮಣ್ಣ ಸಾಕು ಕಮಲ ಬಾಯಿಯಿಂದ ಹೋಗೋಣ ಎಲ್ಲಾದರೂ ತಣ್ಣಗೆ ನೆಲ್ಲಲ್ಲಿ ಕೂತ್ಕೊಳ್ಳೋಣ ನನ್ನ ಜೊತೆ ಬರ್ತೀಯಾ ಹಾಗಾದ್ರೆ ನೀನಿದ್ದಲ್ಲೇ ನಾನು ಕಮಲ ಕಮಲ ಅಮ್ಮ ಎಲ್ಲೂ ಹೋಗಬೇಕಾಗಿಲ್ಲ ಈಗ ನನ್ನ ಮನೆ ಇಲ್ಲಿ ಸ್ವತಂತ್ರದ ಗಾಳಿ ಬೀಸುತ್ತೆ ನಿನ್ ಹಂಗು ಬೇಕಿಲ್ಲ ನಮಗೆ ಕಮಲಮ್ಮ ಈಗ ನೀವು ಎಲ್ಲೂ ಹೋಗಬೇಕಾಗಿಲ್ಲ ಈ ನನ್ನ ಮನೆಯಲ್ಲಿ ಸುಖವಾಗಿರಬಹುದು ನನ್ನ ಮನೆ ನಾಲ್ಗೆ ಬಿಗಿಡ್ದು ಮಾತಾಡಿ ರಾಮಣ್ಣ ಹೆಚ್ಚಿಗೆ ಮಾತಾಡಿದ್ರೆ ನಾಲ್ಗೆ ಕಟ್ ಮಾಡ್ಬಿಟ್ಟೇನು ಹುಷಾರ್ ಮಹಾ ದೊಡ್ಡ ಮನುಷ್ಯ ಇವನು ಇಷ್ಟ ದಿನ ನಿಮ್ ತಂದೆ ಮುಖ ನೋಡಿ ಸುಮ್ಮನಿದ್ದೆ ಆದ್ರೆ ಇಲ್ಲಿ ಕೇಳು ನಿಮ್ ತಂದೆ ಹತ್ರ ಹೆಸರೊಂದು ಬಿಟ್ರೆ ಬಿಡುಗಾಸು ಇರ್ಲಿಲ್ಲ ಹಾಗಾದ್ರೆ ಈ ಆಸ್ಪತ್ರೆ ಹೇಗೆ ಕಟ್ಟಿಸ್ದ ಜನ ಸತ್ಕಾರ ಹೇಗೆ ಮಾಡ್ದ ನಾನು ಮಂತ್ರಿ ಹಾಗಾದ ಹೇಗೆ ಹೇಗೆ ಹಾ ಅದೇ ಬಿಟ್ಟು ಈ ನನ್ನ 50 ಕೋಟಿ ರೂಪಾಯಿ ಮಾಡಿದ್ದಿಷ್ಟೆಲ್ಲ ಪವಾಡ ಅದಕ್ಕೆ ಅದಕ್ಕೆ ಏನು ಮಾಡಬೇಕು ಇವಾಗ ಅದಕ್ಕೆ ಏನು ಮಾಡಬೇಕಾ ನೀನು ಮನೆ ಬಿಟ್ಟು ಹೋಗಬೇಕು ನಿಮ್ಮ ತಾಯಿ ಇಲ್ಲೇ ಇರಬೇಕು ಕಮಲ ನಾನು ತೋರಿಸಿದ ಗಂಡನ ಒಪ್ಪಿ ಮದುವೆ ಆಗಬೇಕು ಅಪ್ಪನ ಹೆಸರು ತಂದ್ಕೊಂಡು ಬೇಡ ಅಂದೆ ಅಣ್ಣನ ದ್ವೇಷ ತಂದ್ಕೊಂಡು ಬೇಡ ಅಂದೆ ಆದ್ರೆ ಈಗ ಸಾಲ ಮತ್ತೊಂದ್ರನ್ನ ತರ್ತಾ ಇದೆ ಇದು ಮನೆ ರಾಮಣ್ಣ ನನ್ನ ತಾತ ಮುತ್ತಜ್ಜ ಬಾಡಿದ ಮನೆ ನನ್ನ ಬದುಕಿನ ಒಂದೇ ಒಂದು ವಸ್ತು ಆದ್ರೆ ಅದೀಗ ನನ್ನ ವಸ್ತು ನೀವಿಬ್ರು ಅದನ್ನ ನಿರ್ಧರಿಸ್ಕೊಳ್ಳಿ ಬಾಮ ಹೋಗೋಣ ಕಮಲ ಅಮ್ಮ ಕಮಲ ಅಮ್ಮ ಕಮಲ ಅಮ್ಮ ಕಮಲ ನನ್ನ ಅದ್ಯಾಗಿ ಇಲ್ಲಿಂದ ಕಳಿಸಿ ನಾನು ನೋಡ್ತೀನಿ ಕೃಷ್ಣಮೂರ್ತಿ ಈ ಮನುಷ್ಯ ಮರ್ಯಾದೆಯಿಂದ ಆಚೆ ಹೋಗ್ತಾನ ಕೇಳಿ ಅವ್ರ ಅಪ್ಪ ಅಂದ್ರೆ ಕೇಳಿ ಅಪ್ಪ ಅಪ್ಪ ಯಾರು ಅಂತ ಗೊತ್ತೇನು ಕೇಳಿ ಕೃಷ್ಣಮೂರ್ತಿ ಯು ರಾಸ್ಕಲ್ ನಿಲ್ಸೋನಂಜಾ ನಿಲ್ಸೋನ
ನಿಜ ನಜ